नमस्कार वीक्षकरे, वेलकम बैक टू माय चैनल। सो रेगुलर आगी वीडियोस माड़ी अंत हेल्ता इद्री, अदरिंद इवत्तु वीडियो माड़बेको अंत माड़ता इदिनी। इवत्तिन टॉपिक याव विचारवागी नानु माताड्तीनी अंद्रे टॉक्सिक रिलेशनशिप आफ्टर इफेक्ट्स। ಹೌದು, ಅದರ ಬಗ್ಗೆನೆ ಮಾತಾಡ್ತಾ ಹೋಗ್ತೀನಿ. ಅಂದರೆ ಒಂದು ವಿಷಕಾರಿಯಾದ ರಿಲೇಷನ್ಶಿಪ್ ಇಂದ ಆಚೆ ಬಂದಾಗ ಯಾವ ರೀತಿಯಾದ ಎಫೆಕ್ಟ್ಸ್ ಆಗುತ್ತದೆ ಮನಸ್ಸಿಗೆ ಅನ್ನುವ ಎಕ್ಸ್ಪ್ಲನೇಷನ್ ಕೊಡ್ತಾ ಬರ್ತೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಇಂಡಿವಿಜುವಲ್ ಆಗಿ ಕೌನ್ಸಿಲಿಂಗ್ ಅಥವಾ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ನ ಕೊಟ್ಟಿದ್ದೀನಿ, ಆ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡೆಯಬಹುದು. ಸೊ ಇಲ್ಲಿ ಟಾಕ್ಸಿಕ್ ರಿಲೇಷನ್ಶಿಪ್ ಆಫ್ಟರ್ ಎಫೆಕ್ಟ್ಸ್ ನನಗೆ ಮಾಡಬೇಕು ಅಂತ ಯಾಕೆ ಅನಿಸಿದ್ದು ಅಂದರೆ, ಬಿಕಾಸ್ ರೀಸೆಂಟಾಗಿ ಒಂದು ಕೇಸ್ ಸ್ಟಡಿ ಮಾಡ್ತಾ ಇರುವಾಗ ಇದು ಪ್ರಾಬ್ಲಮ್ ಆಗುತ್ತೆ. ಎಷ್ಟೋ ಕೇಸಸ್ನಲ್ಲಿ ಈ ಒಂದು ಪ್ಯಾಟರ್ನ ನೋಡಿದ್ದೀನಿ, ಅದ್ರ ಬಗ್ಗೆನೆ ಮಾತಾಡ್ತಾ ಹೋಗ್ತೇನೆ. ಸೊ ಇವಾಗ ಏನಾಗುತ್ತೆ, ಒಂದು ಅನ್ಹೆಲ್ದಿ ರಿಲೇಷನ್ಶಿಪ್ನಲ್ಲಿ ಒಬ್ಬ ಮನುಷ್ಯ ಇರ್ತಾನೆ ಅಂದಾಗ ಒಂದಷ್ಟು ವರ್ಷ ಆ ರಿಲೇಷನ್ಶಿಪ್ನಲ್ಲಿ ಬೆಳೆದಾಗ, ಓಕೆ, ಬೇಸಿಕ್ಲಿ ಬೆಳೆದಾಗ, ಇಮೋಷ್ನಲಿ ಬೆಳೆದಾಗ, ಅವರು ಅದು ಒಂದು ರೀತಿಯಾಗಿ ನ್ಯಾಚುರಲ್ ಆಗಿ ಇರುವಂತಹದ್ದು, ಎಲ್ಲರಲ್ಲೂ ಇರುವಂಥದ್ದು ಅಂತ ಆಕ್ಸೆಪ್ಟ್ ಮಾಡುವಂಥ ಒಂದು ಪರಿಸ್ಥಿತಿಗೆ ಬಂದ್ಬಿಡ್ತಾರೆ. ಅದು ಸಹಜ ಸ್ಥಿತಿ ಅಂತ ಹೇಳ್ತೇವೆ. ಸೊ ಒಂದು ಆ ಕೇಸ್ ಸ್ಟಡಿನೇ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ಒಂದು ಹಸ್ಬೆಂಡ್ ವೈಫ್ನ ರಿಲೇಷನ್ಶಿಪ್ ಮದುವೆ ಆಗಿರುವ ಒಂದು ವರ್ಷದ ಒಳಗಡೆನೆ ಪ್ರಾಬ್ಲಮ್ ಶುರುವಾಯಿತು ಹಸ್ಬೆಂಡ್ ಆ್ಯಂಡ್ ವೈಫ್ನಲ್ಲಿ. ಆ್ಯಂಡ್ ದೆನ್ ಏನಾಗ್ತಾ ಇತ್ತು, ಎಲ್ಲ ವಿಚಾರಕ್ಕೂ ಜಗಳಗಳು, ಎಕ್ಸ್ಟ್ರೀಮ್ ಪ್ರಾಬ್ಲಮ್ಸ್ ಬರ್ತಾ ಇತ್ತು ಆ ರಿಲೇಷನ್ಶಿಪ್ನಲ್ಲಿ. ಹಾಗೂ ಯಾರಾದರೂ ಅದನ್ನು ಸರಿ ಮಾಡೋಕ್ಕೆ ಹೋಗ್ತಾರೆ ಅಂದರೂ ಕೂಡ ಅವರು ನೋವನ್ನು ಅನುಭವಿಸ್ತಾ ಇದ್ರು. ಬಿಕಾಸ್ ಒಬ್ಬ ಪಾರ್ಟ್ನರ್ ಆ ರಿಲೇಷನ್ಶಿಪ್ನಲ್ಲಿ ನಾರ್ಸಿಸಿಸ್ಟ್ ಬಿಹೇವಿಯರ್ನ ತೋರಿಸ್ತಾ ಇದ್ರು, ಇನ್ನೊಬ್ಬ ಪಾರ್ಟ್ನರ್ ಪ್ಯಾಸಿವ್ ಆಗಿದ್ರು. ಸೊ ಇಲ್ಲಿ ನಾರ್ಸಿಸಿಸ್ಟ್ ಅಂದರೆ ಅತಿಯಾಗಿ ನೋವನ್ನು ಕೊಡುವಂಥವ್ರು, ಇನ್ನೊಬ್ರು ಪ್ಯಾಸಿವ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅದನ್ನೆಲ್ಲ ತಗೊಳ್ತಾ ಇರ್ತಾರೆ. ಸೊ ಒಬ್ರು ಟಾರ್ಚರ್ನ ಕೊಡ್ತಾ ಇರ್ತಾರೆ, ಇನ್ನೊಬ್ರು ತಗೊಳ್ತಾ ಇರ್ತಾರೆ. ಸೊ ಆ ರಿಲೇಷನ್ಶಿಪ್ ಇಂಬ್ಯಾಲೆನ್ಸ್ ಆಯಿತು ಅಂತ ಅರ್ಥ. ಸೊ ಈ ಥರದ್ದೇ ಒಂದು ರಿಲೇಷನ್ಶಿಪ್ನಲ್ಲಿ ಈ ಒಂದು ಕೇಸ್ ಸ್ಟಡಿನ ನಾನು ಹೇಳ್ತಾ ಇರೋದು. ಆಕೆ ಆ ಹೆಣ್ಣು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು, ಡೌರಿ ಕೇಸ್ ಹಾಕೋದು, ಇದೆಲ್ಲ ಕೂಡ ಈ ಥರ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ಸ್ನ ತಗೊಂಡಿದ್ದಾಳೆ. ಆದರೆ ಆ ಥರದ್ದು ಸೀರಿಯಸ್ ಆಗಿರುವಂಥ ಸಿನಾರಿಯೋ ಏನು ಬಂದಿರಲಿಲ್ಲ. ಸೊ ಇಲ್ಲದ ಸಲ್ಲೋದ ಆರೋಪಗಳನ್ನ ಪಾರ್ಟ್ನರ್ ಮೇಲೆ ಹಾಕೋದು, ಮಾನಸಿಕವಾಗಿ ದೌರ್ಬಲ್ಯ ಮಾಡೋದು ಇನ್ನೊಬ್ಬ ಪಾರ್ಟ್ನರ್ಗೆ, ಈ ಥರ ಎಲ್ಲ ನಡೀತಾ ಇತ್ತು. ಸೊ ಇಲ್ಲಿ ಆಕೆ ಪ್ರೀತಿ ಮಾಡ್ತಾ ಇಲ್ಲ ಅಂತಲೂ ಹೇಳ್ತಾ ಇಲ್ಲ ಹುಡುಗ. ಹಾಗೆ ನಾನಂದ್ರೆ ಇಷ್ಟ ಇಲ್ಲ ಅಂತ ಆಕೆ ಹೇಳ್ತಾ ಇಲ್ಲ. ಸೊ ನಾನು ಈ ರಿಲೇಷನ್ಶಿಪ್ಗೆ ಅವಕಾಶ ಕೊಡಬೇಕು, ಯಾಕಂದ್ರೆ ಒಂದು ಹೆಣ್ಣಿನ ಲೈಫ್ ಹಾಳಾಗುತ್ತೆ ಅನ್ನೋದಕ್ಕೋಸ್ಕರ ಈ ವ್ಯಕ್ತಿ ಆ ರಿಲೇಷನ್ಶಿಪ್ನಲ್ಲಿ ಒಂದು 3-4 ವರ್ಷ ಇದ್ದಾರೆ, ಈಗಲೂ ಇದ್ದಾರೆ ಅಂತಲೇ ಹೇಳ್ತೀನಿ. ಬಿಕಾಸ್ ಅದು ಬಗೆಹರಿಯದ ಒಂದು ಪರಿಸ್ಥಿತಿಗೆ ಅವ್ರು ಬಂದಿದ್ದಾರೆ. ಡಿವೋರ್ಸ್ ಕೊಡಬೇಕು ಅಂದರೂ ಕೂಡ ಆ ಸ್ಟೆಪ್ನ ಅವ್ರನ್ನ ತಗೊಂಡಿಲ್ಲ. ಬಿಕಾಸ್ ಆಕೆ ಬದಲಾಗ್ತಾಳೆ ಅನ್ನುವ ಒಂದು ವಿಚಾರದಲ್ಲಿ ಅವ್ರ ಮನಸ್ಥಿತಿ ಇದೆ. ಸೊ ಇಲ್ಲೇನಾಗ್ತಾ ಇದೆ, ಯಾವಾಗ ನಾವು ಒಂದು ಕೆಟ್ಟ ವಿಚಾರಕ್ಕೆ ಒಳಗಾಗ್ಬಿಡ್ತೀವಿ, ಕೆಟ್ಟ ಒಂದು ಪರಿಸ್ಥಿತಿಗೆ ಸಿಕ್ಕಾಕೊಳ್ತೀವಿ, ಸ್ಪೆಷಲ್ ಆಗಿ ನಾವೊಂದು ವ್ಯಾಲ್ಯೂ ಸಿಸ್ಟಮಲ್ಲಿ ಬೆಳೆದಾಗ, ಇನ್ನೊಬ್ಬ ವ್ಯಕ್ತಿ ಬೇರೆ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಅಂದಾಗ ಅವ್ರನ್ನ ನಾವು ಸರಿ ಮಾಡ್ಬೋದು, ವಿ ಕ್ಯಾನ್ ಫಿಕ್ಸ್ ದೆಮ್ ಅನ್ನುವ ಒಂದು ಮೆಂಟಾಲಿಟಿಗೆ ಬಂದ್ಬಿಡ್ತೇವೆ. ಹಾಗೆ ಇಲ್ಲಿ ಆ ಹುಡುಗ ಏನ್ ಅನ್ಕೊಳ್ತಾ ಇರೋದು ಅಂದ್ರೆ ಈ ರಿಲೇಷನ್ಶಿಪ್ನ ಫಿಕ್ಸ್ ಮಾಡ್ಬೋದು ಅಂತ. ಆ ಹುಡುಗಿ ಏನ್ ಅನ್ಕೊಳ್ತಾ ಇದ್ದಾಳೆ ಅಂದ್ರೆ ಈ ವ್ಯಕ್ತಿಯನ್ನ ನಾನು ಕಂಟ್ರೋಲ್ ಮಾಡಿದಷ್ಟು ನಾನು ಇನ್ನ ಪವರ್ಫುಲ್ ಆಗ್ತೀನಿ. ಹಾಗೂ ಆ ಹುಡುಗಿ ಇನ್ನ ಒಂದು ಮೆಂಟಾಲಿಟಿಗೆ ಏನ್ ಬಂದಿದ್ದಾಳೆ ಅಂದ್ರೆ ಇವರು ನನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂತ. ಸೊ ದೇರ್ ಆರ್ ಸೋ ಮೆನಿ ಪ್ರಾಬ್ಲಮ್ಸ್. ಸೊ ಫೈನಲಿ ಈ ರಿಲೇಷನ್ಶಿಪ್ನಲ್ಲಿ ಯಾವುದೇ ರೀತಿಯಾದ ಖುಷಿ ಹಾಗೂ ನೆಮ್ಮದಿ ಇಲ್ಲವೇ ಇಲ್ಲ, ಯಾಕೆಂದರೆ ಅತಿಯಾದ ಪ್ರಾಬ್ಲಮ್ಸ್ ಅನುಭವಿಸ್ಬಿಟ್ಟಿದ್ದಾರೆ ಇಬ್ಬರೂ ಕೂಡ ಅಂತಲೇ ಹೇಳ್ಬೋದು. ವರ್ಬಲ್ ಆಗಿ ಪ್ರಾಬ್ಲಮ್ಸು ನಾನು ಡೀಪಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಅದು ಪರ್ಸ್ನಲ್ ಮ್ಯಾಟರ್ಸ್ ಇರುತ್ತಲ್ಲ, ಅದರಿಂದ ನಾನು ಅಷ್ಟು ಡೀಪಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನೀವೇ ಅರ್ಥ ಮಾಡ್ಕೊಳ್ಳಿ, ಒಂದು ಜಗಳ ಬಂದರೆ ಯಾವ ಎಕ್ಸ್ಟ್ರೀಮ್ ಆಗ್ಬೋದು, ಹಾಗೆ ಪ್ರೀತಿ ಇದ್ದರೆ ಯಾವ ಎಕ್ಸ್ಟ್ರೀಮ್ ಇರಬಹುದು ಅಂತ. ಸೊ ಹಾಗೆ ಈ ಒಂದು ರಿಲೇಷನ್ಶಿಪ್ ಇತ್ತಲ್ಲ, ಅಷ್ಟೇ ಬಲವಾದ ಪ್ರೀತಿನೂ ಇದೆ, ಅಷ್ಟೇ ಬಲವಾದ ದ್ವೇಷನೂ ಇದೆ. ಸೊ ಈ ಪ್ರೀತಿ ದ್ವೇಷ ಒಂದು ಪೋಲಾರಿಟೀಸ್ ಅಂತ ಹೇಳ್ತೀವಿ. ಅತಿಯಾದಾಗ ಆ ರಿಲೇಷನ್ಶಿಪ್ನ ಬಿಡೋದೇ ಪ್ರಾಬ್ಲಮ್ ಆಗುತ್ತೆ. ಆ ಥರ ಎಷ್ಟೋ ಕ್ಲೈಂಟ್ಸ್ ನನ್ನ ಹತ್ರ ಬಂದಿದ್ದಾರೆ, ಅವ್ರು ಗೊತ್ತಿದ್ರು ಕೂಡ ಆ ರಿಲೇಷನ್ಶಿಪ್ನಲ್ಲಿ ಇರಬೇಕು, ಸರಿ ಮಾಡ್ಬಹುದೋ ಏನೋ, ನಾನು ಈ ಒಂದು ಬದಲಾವಣೆನ ತರಬಹುದೋ ಏನೋ ಅಂತ ಒಂದು ಮೊಂಡ ಯೋಚನೆಯಲ್ಲಿ ಇರ್ತಾರೆ.
ಒಬ್ಬೊಬ್ಬ ವ್ಯಕ್ತಿ ಈ ಒಂದು ರಿಲೇಶನ್ಶಿಪ್ ಈ ತರದ ಒಂದು ಕೆಟ್ಟ ರಿಲೇಶನ್ಶಿಪ್ ಇಂದ ಆಚೆ ಬಂದಿದ್ದಾರೆ ಅಂತ ಅನ್ಕೊಳ್ಳೋಣ. ಬಿಕಾಸ್ ಜಸ್ಟ್ ರೀಸೆಂಟ್ ಆಗಿ ಈ ಒಂದು ಕೇಸ್ ನನ್ನ ಹತ್ರ ಬಂದಿತ್ತು. ಕೌನ್ಸಿಲಿಂಗ್ ವರ್ಕ್ ಆಗ್ತಾ ಇಲ್ಲ. ಒಂದೊಂದ್ಸಲ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದಾಗ ರಿಲೇಶನ್ಶಿಪ್ ಕೌನ್ಸಿಲಿಂಗ್ ಕೂಡ ಇಟ್ ವಿಲ್ ನಾಟ್ ಹೆಲ್ಪ್ ಅಟ್ ಆಲ್. ಸೊ ಇವ್ರಿಗೆ ನಾನು ಅದನ್ನೇ ಹೇಳಿದ್ದು, ಈ ತರ ಇಬ್ರಿಗೂ ಒಂದು ನೋವು ಅನುಭವ ಆಗ್ತಾ ಇದೆ ಅಂದ್ರೆ ರಿಲೇಶನ್ಶಿಪ್ ನಲ್ಲಿ ಇರೋದ್ರಲ್ಲಿ ಯಾವ ಮೀನಿಂಗು ಇರೋದಿಲ್ಲ, ಯು ಹ್ಯಾವ್ ಟು ಮೂವ್ ಆನ್ ಅಂತ. ಬಟ್ ಇಲ್ಲಿ ಹುಡುಗನ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ, ನಾನು ಇಮೋಷನಲ್ ಅಟ್ಯಾಚ್ಮೆಂಟ್ ನ ಬೆಳೆಸ್ಕೊಂಡಿದ್ದೀನಿ, ನನಗೆ ಗೊತ್ತಿದೆ ಈ ರಿಲೇಶನ್ಶಿಪ್ ನನಗೆ ಒಳ್ಳೇದಲ್ಲ, ಆದರೂ ಕೂಡ ನನಗೆ ಬಿಡಕ್ಕೂ ಆಗ್ತಾ ಇಲ್ಲ, ಹಾಗೆ ಬೇರೆಯವ್ರ ಜೊತೆ ಕನೆಕ್ಟ್ ಆಗಕ್ಕೂ ಆಗ್ತಾ ಇಲ್ಲ. ಅಂದ್ರೆ ಮೂವ್ ಆನ್ ಅಂದಾಗ ಇನ್ನೊಂದು ಹೊಸ ಜೀವನ ನೋಡಿ ಮದುವೆ ಮಾಡ್ಕೊಳ್ಳಿ ಅಂತ ಹೇಳ್ಬೋದು, ಅಥವಾ ಒಂದು ರಿಲೇಶನ್ಶಿಪ್ಗೆ ಹೋಗಿ, ನೀವು ಈ ಕೆಟ್ಟ ರಿಲೇಶನ್ಶಿಪ್ನ ಬಿಟ್ಟು ಹೋಗಿ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಇನ್ನೊಂದು ಹೊಸ ರಿಲೇಷನ್ಶಿಪ್ಗೂ ಕನೆಕ್ಟ್ ಆಗೋಕ್ಕಾಗೋದಿಲ್ಲ ಅಂತ ಕೂಡ ಹೇಳ್ತಾರೆ ಕ್ಲೈಂಟ್ಸ್. ಅಂದರೆ ಒಂದು ಕೆಟ್ಟ ರಿಲೇಷನ್ಶಿಪ್ ಬಿಟ್ಟಾದ ನಂತರ ಇನ್ನೊಂದು ರಿಲೇಷನ್ಶಿಪ್ಗೆ ಹೋಗೋದು, ಆ ಟ್ರಾನ್ಸಿಷನ್ ತುಂಬ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ ಅಂತಲೂ ಹೇಳ್ತಾರೆ. ಸೊ ಇಲ್ಲಿ ನಾನು ಒಬ್ಸರ್ವ್ ಮಾಡಿರುವಂಥ 5 ವಿಚಾರಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಬಿಕಾಸ್ ಯು ಶುಡ್ ಆಲ್ಸೋ ನೋ ಆ ಒಂದು ಟ್ರಾನ್ಸಿಷನಲ್ಲಿ ಏನೇನೆಲ್ಲ ಆಗುತ್ತೆ ಅಂತ. ಒಂದು ವಿಷಕಾರಿಯಾದ ರಿಲೇಷನ್ಶಿಪ್ನಲ್ಲಿ ನಾವು ಇದ್ದಾಗ ಅದು ಬೇಡ ಅಂತ ಓಕೆ ಒಂದಷ್ಟು ವರ್ಷ ಆದ್ಮೇಲೋ ಅಥವಾ ಒಂದಷ್ಟು ತಿಂಗಳಾದ್ಮೇಲೋ ಡಿಸೈಡ್ ಆಗಿ ಅದರಿಂದ ಆಚೆ ಹೋದಾಗ ಏನಾಗುತ್ತೆ, ಡಿಫಿಕಲ್ಟ್ ಟು ಗೆಟ್ ಇನ್ ಟು ನಾರ್ಮಲ್ಸಿ ಅಂತ ಹೇಳ್ತಾರೆ. ಇದು ಫಸ್ಟ್ ಪ್ರಾಬ್ಲಮ್ ಆಗುತ್ತೆ. ಒಂದು ಟಾಕ್ಸಿಕ್ ನಾರ್ಸಿಸಿಸ್ಟ್ ರಿಲೇಷನ್ಶಿಪ್ ಇಂದ ಆಚೆ ಹೋದಾಗ ನಾವು ನಾರ್ಮಲ್ ಆಗಿರೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಯಾಕೆಂದ್ರೆ ಈಗ ನಾವು ಹೇಳ್ತಿರ್ತೀವಿ, ಕುಡಿತ ಒಳ್ಳೇದಲ್ಲ, ಡ್ರಗ್ಸ್ ಒಳ್ಳೇದಲ್ಲ, ಇಂಟಾಕ್ಸಿಕೇಷನ್ ಒಳ್ಳೇದಲ್ಲ, ಸಿಗರೇಟ್ ಒಳ್ಳೇದಲ್ಲ, ಅವ್ರಿಗೆ ನಾವು ಬಿಡಕ್ಕೆ ಹೇಳ್ತೀವಿ, ಅವ್ರು ಡಿಸೈಡ್ ಮಾಡ್ತಾರೆ ನಾವು ಬಿಡ್ತೀವಿ ಅಂತ. ಆದರೆ ಏನಾಗುತ್ತೆ, ಬಿಟ್ಟ ಮೇಲೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಅದು ಒಂಥರ ಅಡಿಕ್ಷನ್. ಓಕೆ, ಅವರು ಅದರಿಂದ ಏನು ಮಾಡ್ತಾರೆ, ಕ್ರೇವಿಂಗ್ಸ್ ಇರುತ್ತೆ, ಹುಚ್ಚುತನ ಬರುತ್ತೆ, ಅದು ಬೇಕೇ ಬೇಕು ನನಗೆ, ಅದು ಕೆಟ್ಟದಾದರೂ ಪರವಾಗಿಲ್ಲ, ನಾನು ಅದು ತೊಗೊಂಡೇ ತೊಗೊಳ್ತೀನಿ ಅನ್ನೋ ಮುಂಡಾಟಕ್ಕೂ ಬರ್ತಾರೆ. ಈ ಥರ ಆಫ್ಟರ್ ಎಫೆಕ್ಟ್ಸ್ ಅಂತೀವಲ್ಲ, ಹಾಗೆ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಕೂಡ ನಿಮಗೆ ಆಫ್ಟರ್ ಎಫೆಕ್ಟ್ಸ್ನ ಕೊಡುತ್ತೆ. ಹೇಗೆ ಅಂದರೆ, ನಿಮಗೆ ಆ ವ್ಯಕ್ತಿ ಬೇಕು ಅನ್ನುವಂಥ ಒಂದು ಕ್ರೇವಿಂಗ್ ಬರುತ್ತೆ. ಗೊತ್ತಿದೆ ಅವ್ರು ಟಾರ್ಚರ್ ಕೊಡ್ತಾರೆ, ಗೊತ್ತಿದೆ ಅವ್ರು ನಿಮ್ಗೆ ಒಳ್ಳೇದು ಮಾಡಲ್ಲ, ಅವ್ರು ನಿಮ್ಗೆ ಒಳ್ಳೇದು ಬಯಸಲ್ಲ ಅಂತ ಗೊತ್ತಿದೆ, ಆದರೂ ನಿಮಗೆ ಅದು ಬೇಕು ಅನ್ನುವ ಒಂದು ಒಂದು ಫೀಲಿಗೆ ಬರುತ್ತೆ. ಸಿ, ಇದೆಲ್ಲ ನಾರ್ಮಲ್ ನೇಚರ್. ಇದು ನಿಮ್ಮೊಬ್ಬರಿಗೆ ಬರುತ್ತೆ ಅನ್ಕೋಬೇಡಿ, ಇದು ಎಲ್ರಿಗೂ ಬರುತ್ತೆ, ಸಹಜವಾಗಿ ಬರುತ್ತೆ. ಯಾವಾಗ ಎಕ್ಸ್ಟ್ರೀಮ್ ಅವ್ರ ಲೈಫಲ್ಲಿ ಒಂದು ರಿಲೇಷನ್ಶಿಪ್ನಲ್ಲಿ ಅನುಭವನ ಪಡೆದಿದ್ದಾರೆ ಅಂದರೆ, ಸೊ ಅದನ್ನೇ ಹೇಳ್ತಾ ಇದ್ದೀನಿ. ಸೊ ಅವ್ರಿಗೆ ಒಂದು ನಾರ್ಮಲ್ ಲೈಫ್ನ ಲೀಡ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಈ ಒಂದು ರಿಲೇಷನ್ಶಿಪ್ಪಿಂದ ಆಚೆ ಬಂದಾಗ ಅವ್ರಿಗೆ ಕಾಲ್ ಮಾಡಬೇಕು ಅನ್ಸುತ್ತೆ, ಅವ್ರನ್ನ ಮೀಟ್ ಮಾಡಬೇಕು ಅನ್ಸುತ್ತೆ, ಅವ್ರ ಜೊತೆ ಮಾತಾಡಬೇಕು ಅನ್ಸುತ್ತೆ, ಈ ರಿಲೇಷನ್ಶಿಪ್ ಫಿಕ್ಸ್ ಮಾಡ್ಬೋದು ಏನೋ ನಾನು ಅನ್ನುವಂಥ ಒಂದು ತುಡಿತ ಬರುತ್ತೆ, ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಎರಡನೇ ಪ್ರಾಬ್ಲಮ್ ಏನಾಗಬಹುದು ಅಂದರೆ, ಡಿಫಿಕಲ್ಟ್ ಟು ಆಕ್ಸೆಪ್ಟ್ ಗುಡ್ ರಿಲೇಷನ್ಶಿಪ್ ಆ್ಯಂಡ್ ಪೀಪಲ್, ಇದು ಸೆಕೆಂಡ್ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಆ ಒಂದು ಕೆಟ್ಟ ರಿಲೇಷನ್ಶಿಪ್ಪಿಂದ ಆಚೆ ಬಂದಾಗ ಹೊಸ ರಿಲೇಷನ್ಶಿಪ್, ಹೊಸ ವ್ಯಕ್ತಿ ಆ್ಯಂಡ್ ಗುಡ್ ಪೀಪಲ್ ಅಂತ ಹೇಳ್ತೀವಲ್ಲ, ಒಳ್ಳೆ ವ್ಯಾಲ್ಯೂ ಸಿಸ್ಟಮ್ ಇರೋ ವ್ಯಕ್ತಿಗಳನ್ನ ಕೂಡ ನಾವು ಸ್ವೀಕರಿಸೋಕ್ಕೆ ಕಷ್ಟಪಡ್ತೀವಿ. ಇಷ್ಟೆಲ್ಲ ಒಳ್ಳೇದು, ಒಳ್ಳೆ ಆಗಿರ್ತಾರ, ಒಳ್ಳೆಯವರಾಗಿರ್ತಾರ ಇವರು ಅಂತ ಅನುಮಾನಿಸೋಕೆ ಶುರು ಮಾಡ್ತೀವಿ. ಟ್ರಸ್ಟ್ ಇಶ್ಯೂಸ್ ಬರುತ್ತೆ. ಅಂದರೆ ಈಗ ಲೆಟ್ಸ್ ಸೇ ನೀವೊಬ್ಬರನ್ನ ಮೀಟ್ ಮಾಡ್ತೀರಾ, ಅವ್ರ ಜೊತೆ ಕನೆಕ್ಟ್ ಆಗಬೇಕು ಅಂತೀರಾ, ಆದರೆ ನಿಮಗೆ ಬಿಕಾಸ್ ಆಫ್ ದ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಏನನ್ಸುತ್ತೆ ಅಂದರೆ, ಈ ವ್ಯಕ್ತಿ ಕೂಡ ನಂಗೆ ಮೋಸ ಮಾಡಿಬಿಟ್ರೆ, ಇವ್ರು ನಿಜವಾಗ್ಲೂ ಇಷ್ಟೆಲ್ಲ ಮಾತಾಡ್ತಾ ಇದಾರಲ್ಲ, ಅದು ನಿಜಾನೇನಾ, ಸತ್ಯನಾ, ಅವ್ರ ಮನಸ್ಸಿನಲ್ಲಿ ಇಷ್ಟು ಒಳ್ಳೆತನ ಇದೆಯಾ ಅನ್ನುವಂಥ ಒಂದು ಡೌಟ್ನ ನಾವು ಇಟ್ಕೊಳ್ಬಿಡ್ತೀವಿ. ಅದು ಇಟ್ ಹ್ಯಾಪನ್ಸ್ ನ್ಯಾಚುರಲ್ ಆಗಿ, ಅದು ಕೂಡ ಆಗುತ್ತೆ. ಸೊ ಇಲ್ಲೇನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಒಳ್ಳೆತನವನ್ನು ಜನರಲ್ಲಿ ಸ್ವೀಕರಿಸೋದು ಬಹಳ ಕಷ್ಟ ಆಗುತ್ತೆ. ನಮ್ಮ ಪ್ರಕಾರ ಒಳ್ಳೆತನ ಇಲ್ಲವೇ ಇಲ್ಲ ಅಂತ ಅಂದ್ಕೊಂಡ್ಬಿಡ್ತೀವಿ, ಬಿಕಾಸ್ ವಿ ಹ್ಯಾವ್ ಸೀನ್ ದಿ ಎಕ್ಸ್ಟ್ರೀಮ್ಸ್ ಇನ್ ದ ಪಾಸ್ಟ್. ಸೊ ದಟ್ ಈಸ್ ದ ಆಫ್ಟರ್ ಎಫೆಕ್ಟ್ಸ್. ಥರ್ಡ್ ಪ್ರಾಬ್ಲಮ್ ಏನಂದರೆ, ಬಿಲ್ಡಿಂಗ್ ಹೈ ವಾಲ್ಸ್ ಅಂತ ಹೇಳ್ತೀವಿ. ಏನಿದು ಬಿಲ್ಡಿಂಗ್ ಹೈ ವಾಲ್ಸ್ ಅಂತ ನೀವು ಕೇಳಿದ್ರೆ, ಜನನ ಸೇರಬೇಕು ಅಂತ ಅನಿಸೋದೇ ಇಲ್ಲ, ಒಂಟಿತನ ಬೇಕು ಅನಿಸುತ್ತೆ, ಯಾರ ಜೊತೆನೂ ಮಾತಾಡಬಾರ್ದು ಅನಿಸುತ್ತೆ, ಯಾರು ಬೇಡ ಅನಿಸುತ್ತೆ. ಸೊ ಫೈನಲಾಗಿ ಏನು ಹೇಳ್ತಾ ಇದ್ದೀನಿ ಅಂದರೆ, ಯಾರು ಒಂದು ಈ ಜಗತ್ತಿನಲ್ಲಿ ಬೆಸ್ಟ್ ಆಗಿ ನನಗೇನು ಕೊಡೋಕ್ಕೆ ರೆಡಿಯಾಗೇ ಇಲ್ಲ, ಐ ಆಮ್ ನಾಟ್ ವರ್ತ್ ಇಟ್ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಕೂಡ ಕಳ್ಕೊಳ್ತಾ ಹೋಗ್ತಾರೆ. ಸೊ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಅವ್ರೇನು ಮಾಡ್ತಾರೆ, ಬೇಕು ಅಂತಲೇ
ಆ ಒಂದು ವಾಲ್ನ ಅವರ ಸುತ್ತ ಕ್ರಿಯೇಟ್ ಮಾಡ್ತಾರೆ. ಅವರನ್ನ ಯಾರು ಎಂಟರ್ ಆಗಬಾರ್ದು, ಅವ್ರ ಲೈಫ್ನಲ್ಲಿ ಯಾರು ಎಂಟರ್ ಆಗಬಾರ್ದು ಅಂತ. ಇದು ಒಂದು ಆಫ್ಟರ್ ಎಫೆಕ್ಟ್ಸ್. ಆಫ್ಟರ್ ಅ ನಾರ್ಸಿಸಿಸ್ಟ್ ರಿಲೇಶನ್ಶಿಪ್ ಆಗಿರ್ಬೋದು, ಟಾಕ್ಸಿಕ್ ರಿಲೇಶನ್ಶಿಪ್ ಆಗಿರ್ಬೋದು, ಅಥವಾ ಒಂದು ಡಿವೋರ್ಸ್ ಆಗಿರಬಹುದು, ಆ ಥರ ಒಂದು ಎಕ್ಸ್ಟ್ರೀಮ್ ಕೇಸಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ನಾಲ್ಕನೇ ವಿಚಾರ ಏನಂದ್ರೆ, ಹೆಲ್ದಿ ರಿಲೇಶನ್ಶಿಪ್ ಇಸ್ ನಾಟ್ ಎಕ್ಸಿಸ್ಟಿಂಗ್. ನಾನು ಆಗ್ಲೇ ಹೇಳಿದಾಗ ಇದೆಲ್ಲ ಫಿಲಮ್ ಅಲ್ಲಿ ನೋಡಕ್ ಚೆನ್ನಾಗಿರುತ್ತೆ, ಇದೆಲ್ಲ ಸೀರಿಯಲ್ಸ್ ಅಲ್ಲಿ ನೋಡಕ್ ಚೆನ್ನಾಗಿರುತ್ತೆ, ನಿಜ ಜೀವನದಲ್ಲಿ ಇಷ್ಟು ಒಳ್ಳೆಯವರು ಇಲ್ಲವೇ ಇಲ್ಲ, ಈ ತರ ಒಂದು ಯೋಚನೆಗೂ ಬಂದ್ಬಿಡ್ತಾರೆ. ಸೊ ದಟ್ಸ್ ಹೌ ಇಟ್ ಈಸ್, ಹ್ಯೂಮನ್ ಟೆಂಡೆನ್ಸಿ ಹಾಗೆ ಇರುತ್ತೆ. ಯಾವಾಗ ನಾವು ವರ್ಷಾನುಗಟ್ಲೆ ಒಂದು ಕೆಟ್ಟ ರಿಲೇಶನ್ಶಿಪ್ ನಲ್ಲಿ ಇರ್ತೀವಿ, ಸಡನ್ ಆಗಿ ಒಂದು ಒಳ್ಳೆ ರಿಲೇಶನ್ಶಿಪ್ ಹೋಗ್ತಿದೀವಿ ಅಂದಾಗ ಅದು ಇಲ್ಲವೇ ಇಲ್ಲ, ಅದು ಎಕ್ಸಿಸ್ಟಿಂಗೇ ಇಲ್ಲ, ಅವ್ರು ನಾಟಕ ಮಾಡ್ತಾ ಇದ್ದಾರೆ, ಆ ಒಂದು ರಿಯಾಲಿಟಿಗೆ ನಾವು ಬರೋದಿಲ್ಲ. ಸೊ ಹೆಲ್ದಿ ರಿಲೇಶನ್ಶಿಪ್, ಒಳ್ಳೆಯ ರಿಲೇಶನ್ಶಿಪ್ಪೇ ಈ ಜಗತ್ತಿನಲ್ಲಿ ಇಲ್ಲ ಅನ್ನುವ ಒಂದು ಮೊಂಡು ವಾದಕ್ಕೂ ಕೂಡ ಬಂದ್ಬಿಡ್ತೇವೆ. ಐದನೇ ವಿಚಾರ ಏನಂದ್ರೆ, ಲಿವಿಂಗ್ ಇನ್ ದ ಪಾಸ್ಟ್. ಸೊ ಎಷ್ಟೋ ಕ್ಲೈಂಟ್ಸ್ ಮಾಡುವಂಥ ದೊಡ್ಡ ತಪ್ಪೇ ಏನಂದ್ರೆ, ಅವ್ರು ನನ್ನ ಹತ್ರ ಬಂದಾಗ ಅವರು ಜಾಸ್ತಿ ಪ್ರೆಸೆಂಟ್ಗಿಂತ ಪಾಸ್ಟ್ ಬಗ್ಗೆನೇ ಮಾತಾಡ್ತಾರೆ, ಆ್ಯಂಡ್ ಫ್ಯೂಚರ್ಗಿಂತ ಪಾಸ್ಟ್ ಬಗ್ಗೆನೇ ಮಾತಾಡ್ತಾರೆ. ಸೊ ಅವರು ಆ ಒಂದು ಪಾಸ್ಟ್ಗೆ ಜೀವ ಕೊಡ್ತಾ ಇರ್ತಾರೆ ಪ್ರತಿ ಸಲಾನು. ಯಾವಾಗ ಈ ತಪ್ಪನ್ನ ಮಾಡ್ತಾರೆ ಅವರು ಅದರಿಂದ ಆಚೆ ಬರೋಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನಾನು ಯಾಕೆ ಇದನ್ನೆಲ್ಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದರೆ, ಗೊತ್ತಿರಬೇಕಾಗತ್ತೆ ಹೀಗೆಲ್ಲ ಆಗುತ್ತೆ, ಈ ಥರ ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ಈ ಥರ ಪ್ರಾಬ್ಲಮ್ಸ್ ಆದಾಗ ಅದರಿಂದ ಆಚೆ ಬರೋದು ಕೂಡ ಸುಲಭ ಆಗುತ್ತೆ. ಯಾವಾಗ ನಾವು ಈ ತಪ್ಪುಗಳನ್ನ ನಾವು ಮಾಡ್ತಾ ಇದ್ದೀವಿ, ಈ ಅನುಭವಗಳು ನಮ್ಗೆ ಆಗ್ತಾ ಇದೆ ಅಂದಾಗ ಅದಕ್ಕೆ ಆಪೋಸಿಟ್ ಮಾಡಬೇಕಾಗತ್ತೆ. ಓಕೆ, ಸೊ ಲೆಟ್ಸ್ ಸೇ ಒಂಟಿಯಾಗಿರಬೇಕು ಅನ್ನಿಸ್ದಾಗ, ಇಲ್ಲ ನಾನು ಒಂಟಿಯಾಗಿರೋದಿಲ್ಲ, ನಾನು ಫೋನಲ್ಲಿ ಮಾತಾಡ್ತೀನಿ ಫ್ರೆಂಡ್ಸ್ ಜೊತೆ, ಅಥವಾ ಹೋಗಿ ಮೀಟ್ ಮಾಡ್ತೀನಿ, ಅಥವಾ ಯು ಹ್ಯಾವ್ ಟು ಚಾಲೆಂಜ್ ಯುವರ್ ಸೆಲ್ಫ್. ಎಲ್ಲರ ಲೈಫು ಒಂದಲ್ಲ ಒಂದು ರೀತಿಯಾಗಿ ಒಂದು ಲೆವೆಲ್ನಲ್ಲಿ ನೋವು ಅನುಭವಿಸಿರ್ತೀವಿ, ಬಟ್ ಅಲ್ಲೇ ಫುಲ್ ಸ್ಟಾಪ್ ಕೊಟ್ಬಿಟ್ರೆ ಲೈಫ್ ಅಲ್ಲೇ ನಿಂತು ಹೋಗುತ್ತೆ, ಇನ್ನು ಮುಂದೆ ನಾವು ಬರೋದಕ್ಕೆ ಆಗೋದಿಲ್ಲ. ಮುಂದೆ ಬರಬೇಕು ಅಂದಾಗ ಈ ಥರ ಚಾಲೆಂಜಸ್ನ ನಾವು ತಗೋಬೇಕಾಗುತ್ತೆ, ಆ್ಯಂಡ್ ದೆನ್ ನಾವು ಫೇಸ್ ಮಾಡೋದು ಬಹಳ ಮುಖ್ಯ. ಏನೇ ಆಗಿರಲಿ ನಾನು ಇದನ್ನು ಮೆಟ್ಟು ನಿಲ್ತೀನಿ, ಈ ಥರ ಒಂದು ಪ್ರಾಬ್ಲಮ್ ಬಂದಿದೆ ಅಂದರೆ ನಾನು ಅದನ್ನು ಆಕ್ಸೆಪ್ಟ್ ಮಾಡಲ್ಲ, ಅದನ್ನ ರಿಜೆಕ್ಟ್ ಮಾಡಿ ಒಳ್ಳೆಯದನ್ನು ಆಕ್ಸೆಪ್ಟ್ ಮಾಡ್ತೀನಿ ಅನ್ನುವ ವಿಶ್ವಾಸಕ್ಕೆ ಬಂದಾಗ ಈ ಥರ ಒಂದು ರಿಲೇಶನ್ಶಿಪ್ಪಿಂದ ಆ ಟ್ರಾನ್ಸಿಷನ್ ಟೈಮ್ ಅಂತ ಹೇಳ್ತೀವಿ, 6 ಮಂತ್ಸ್, 6 to 7 ಮಂತ್ಸ್, ಆ ಟ್ರಾನ್ಸಿಷನ್ ತುಂಬ ಕಷ್ಟವಾಗಿರುತ್ತೆ. ಆದರೆ ಆದಷ್ಟು ನೀವು ಕಾಂಟ್ಯಾಕ್ಟ್ನಲ್ಲಿ ಇಲ್ಲದೆ ಇರೋದೇ ಬೆಟರ್ ಅಂತ ಹೇಳ್ತೀನಿ. ಅಂಥ ರಿಲೇಶನ್ಶಿಪ್ ನಿಮಗೆ ನೋವು ಕೊಡ್ತಾ ಇದೆ, ಇಟ್ಸ್ ಲೈಕ್ ಇಟ್ಸ್ ಜಸ್ಟ್ ಸಕ್ಕಿಂಗ್ ಯುವರ್ ಎನರ್ಜಿ ಅಂದರೆ, ಮೇಕ್ ಶ್ಯೂರ್ ಯು ಡೋಂಟ್ ಲಿವ್ ಇನ್ ಸಚ್ ರಿಲೇಶನ್ಶಿಪ್. ಐ ಹೋಪ್ ಇಟ್ ಹೆಲ್ಪ್ಡ್ ಯು, ಆ್ಯಂಡ್ ಈ ಥರ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಬಿಕಾಸ್ ಐ ಹ್ಯಾಡ್ ಟೇಕನ್ ಅ ಬ್ರೇಕ್. ಬಟ್ ನಿಮಗೆ ಗೊತ್ತಿರೋ ಹಾಗೆ ಟ್ಯಾರೋ ವೀಡಿಯೋಸ್ನ ನಾನು ಮಾಡ್ತಾನೆ ಇದ್ದೀನಿ ರೆಗ್ಯುಲರ್ ಆಗಿ, ಬಟ್ ಐ ವಿಲ್ ಬಿ ಕಂಟಿನ್ಯೂಯಿಂಗ್ ವಿತ್ ಮೋಟಿವೇಶ್ನಲ್ ವೀಡಿಯೋಸ್ ಆಲ್ಸೋ ರಿಲೇಟೆಡ್ ಟು ಸೈಕಾಲಜಿ. ಹೋಪ್ ಇಟ್ ಹೆಲ್ಪ್, ಆಲ್ ದಿ ಬೆಸ್ಟ್, ಟೇಕ್ ಕೇರ್. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಬೇರೆಯವ್ರ ಜೊತೆ ಶೇರ್ ಮಾಡಿ. ನಮಸ್ಕಾರ, ಥ್ಯಾಂಕ್ ಯು.